ಪ್ರಶ್ನಿಸೋಣ. ಮುಂದಿನ ಸುದ್ದಿ, ಮಳೆ ಇಲ್ಲದೆ ರಾಜ್ಯ ಸಂಕಷ್ಟಕ್ಕೆ ಸಿಲುಕಿದ್ರು. ವಿರೋಧದ ನಡುವೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶಕ್ಕೆ ಮಣಿದ ರಾಜ್ಯ ಸರ್ಕಾರ ಬುಧವಾರದಿಂದಲೇ ತಮಿಳುನಾಡಿಗೆ ಕಾವೇರಿ ನದಿ ನೀರು ಬಿಡುಗಡೆ ಮಾಡುವುದನ್ನು ಆರಂಭಿಸಿದೆ. ತಮಿಳುನಾಡಿಗೆ ನೀರು ಹರಿಸಲು ಕಾವೇರಿ ನೀರಾವರಿ ಪ್ರಾಧಿಕಾರ ಆದೇಶ ಹಿನ್ನೆಲೆ ಕೆಆರ್ಎಸ್ ಡ್ಯಾಂನಿಂದ ನದಿಗೆ ನೀರು ಹರಿಸಲಾಗುತ್ತಿದೆ ಅಂತ ತಿಳಿದು ಬಂದಿದೆ. ಪ್ರಾಧಿಕಾರದ ಆದೇಶವನ್ನು ಪಾಲನೆ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರ ನಿತ್ಯ 5000 ಕ್ಯೂಸೆಕ್ ನೀರಿನಂತೆ ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಬೇಕಿದೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುತ್ತಿರುವ ನೀರಾವರಿ ಇಲಾಖೆ ಇದಕ್ಕಾಗಿ ಕೆಆರ್ಎಸ್ ಜಲಾಶಯದಿಂದ 4398 ಕ್ಯೂಸೆಕ್ ನೀರು ಹಾಗೂ ಕಬಿನಿ ಜಲಾಶಯದಿಂದ 2000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡ್ತಿದೆ. ಕೆಆರ್ಎಸ್ನಲ್ಲಿ 24 TMC ಅಡಿ ನೀರು ಮತ್ತು ಕಬಿನಿಲಿ 13 TMCಯಷ್ಟು ನೀರು ಸಂಗ್ರಹವಿದೆ ಎಂದು ತಿಳಿದು ಬಂದಿದೆ. ಮುಂದಿನ 15 ದಿನಗಳವರೆಗೆ ತಮಿಳುನಾಡಿಗೆ ದಿನಕ್ಕೆ 5000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲೇಬೇಕು. ಇನ್ನು ರೈತರ ಹಿತಾಸಕ್ತಿಗೆ ಸರ್ಕಾರ ದ್ರೋಹ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ರೈತ ಮುಖಂಡರು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕಂದಾಯ ಇಲಾಖೆ ಭೂ ದಾಖಲೆಗಳು ಮತ್ತು ಮ್ಯೂಟೇಷನ್ ಡೇಟಾವನ್ನು ಗ್ರಾಮೀಣ ಇಲಾಖೆ, ಪುರಸಭೆ ಮತ್ತು ಆಡಳಿತ ಮತ್ತು ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆಗಳಂತಹ ಇಲಾಖೆಗಳೊಂದಿಗೆ ಹಂಚಿಕೊಳ್ಳಲು ಚಿಂತನೆ ನಡೆಸಿದೆ ಅಂತ ತಿಳಿದು ಬಂದಿದೆ. ಮಳೆ ಯಾಕೆ ಇದಕ್ಕಿದಂಗೆ ಕೈ ಕೊಟ್ಬಿಟ್ಟಿದೆ. ಈ ವರ್ಷ ಒಂದಷ್ಟು ಮುಂಗಾರು ಬಂದರೂ ನಂತರ ಸೈಲೆಂಟ್ ಆಗಿಬಿಟ್ಟಿದೆ. ಹೀಗಾಗಿ ತಮಿಳುನಾಡಿಗೆ ನೀರನ್ನು ಬಿಡಲೇಬೇಕಾದ ಅನಿವಾರ್ಯತೆ ಕೋರ್ಟ್ನ ಆದೇಶ 5000 ಕ್ಯೂಸೆಕ್ ನೀರನ್ನು ಬಿಡೋ ಕೆಲಸವನ್ನು ಆರಂಭಿಸಿದೆ. ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾವೇರಿಗೆ ಸಂಬಂಧಪಟ್ಟ ಮುಂದಿನ ಸುದ್ದಿ.